ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಇವತ್ತು ನಿಮಗೆ ಒಂದು ಸ್ಪೆಷಲ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಏನಂದರೆ ಮೊಳಕೆ ಕಾಳಿನ ಸಾಂಬಾರು. ಈ ಮೊಳಕೆ ಕಾಳಿನ ಸಾಂಬಾರು ಮಾಡೋಕ್ಕೆ ನಾನು ಹುರುಳಿ ಕಾಳನ್ನು ತೊಗೊಂಡಿದ್ದೀನಿ. ಹುರುಳಿ ಕಾಳನ್ನು ಮೊಳಕೆ ಬರಿಸ್ಬಿಟ್ಟು ಯಾವ ರೀತಿ ಸಾಂಬಾರು ಮಾಡೋದಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ನೋಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಹುರುಳಿ ಕಾಳನ್ನು ತೊಗೊಂಡಿದ್ದೀನಿ. ಈ ಹುರುಳಿ ಕಾಳನ್ನು ಮೊಳಕೆ ಬರ್ಸೋದು ಯಾವ ರೀತಿ ಅಂದ್ರೆ, ಇದು ಮೊಳಕೆ ಬರೋಕ್ಕೆ 3 ದಿನ ಟೈಮ್ ತೊಗೊಂತೈತಿ. ಒಂದನೇ ದಿನ ಫುಲ್ ನೆನೆಸ್ಬೇಕು, ಅಂದರೆ 24 ಅವರ್ಸ್ ಫುಲ್ ನೆನಿಬೇಕು. ನೆನೆದಾದ್ಮೇಲೆ ಮಾರನೇ ದಿನ ಇದನ್ನು ಬಸದ್ಬಿಟ್ಟು ಮುಚ್ಚಿಡಬೇಕು. ಎರಡನೇ ದಿನಕ್ಕೆ ಈ ರೀತಿ ಮೊಳಕೆ ಬರ್ತೈತಿ. ನಿಮಗೆ ಇಷ್ಟೆಲ್ಲ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ಮಾರ್ಕೆಟಲ್ಲಿ ಈ ಮೊಳಕೆ ಬರೆಸಿದಂಥ ಕಾಳುಗಳು ಸಿಗ್ತಾವೆ, ಅದನ್ನು ತಂದುಬಿಟ್ಟು ನೀವು ಮನೆಯಲ್ಲಿ ಆರಾಮಾಗಿ ಸಾಂಬಾರು ಮಾಡ್ಕೋಬೋದು. ನೆಕ್ಸ್ಟ್ ನಾನು ಒಂದು ಬೌಲ್ದಷ್ಟು ಹಸಿ ತೆಂಗಿನ ಕೊಬ್ಬರಿಯನ್ನು ತುರಿದು ಇಟ್ಕೊಂಡಿದ್ದೀನಿ. ಮತ್ತು 1/2 ಸ್ಪೂನ್ದಷ್ಟು ಜೀರಿಗೆ ಮತ್ತು ಕರಿಬೇವು ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಚ್ಚಕಾರದ ಪುಡಿ ಮತ್ತು 2 ಮೀಡಿಯಮ್ ಸೈಜು ಆಲೂಗಡ್ಡೆನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. 1/2 ಮೀಡಿಯಮ್ ಸೈಜು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. 1/3 ಟೊಮೆಟೋನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿನ ತೊಗೊಂಡಿದ್ದೀನಿ. ಇಲ್ಲಿ 1/4 ಟೀಸ್ಪೂನ್ದಷ್ಟು ಅರಶಿನ ಪುಡಿ, 1 ಟೀಸ್ಪೂನ್ದಷ್ಟು ಗರಂ ಮಸಾಲ, 1 ಟೀಸ್ಪೂನ್ದಷ್ಟು ಧನಿಯಾ, ಮತ್ತು ಚಕ್ಕೆ, ಏಲಕ್ಕಿ, ಲವಂಗ ಎಲ್ಲನೂ ತೊಗೊಂಡಿದ್ದೀನಿ. ಮತ್ತು ಎಣ್ಣೆ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ನೆಕ್ಸ್ಟ್ ನಾನು ಒಲೆ ಮೇಲೆ ಹಂಚಿಟ್ಕೊಂಡಿದ್ದೀನಿ. ಈ ಹಂಚಕಾದ ಮೇಲೆ ನಾನು ತೊಗೊಂಡಿರುವಂತಹ ಈರುಳ್ಳಿನ ಹುರ್ಕೊತಾ ಇದ್ದೀನಿ. ಎಲ್ಲ ಈರುಳ್ಳಿನ ಹಾಕಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಮಾಡಿ ಮಾಡೋದ್ರಿಂದ ಸಾಂಬಾರು ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಕೆಂಪಗೆ. ಮತ್ತು ನೆಕ್ಸ್ಟ್ ನಾನು ಟೊಮೆಟೋ ಹಣ್ಣನ್ನು ಹಾಕ್ಕೊತಾ ಇದ್ದೀನಿ. ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೂ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಮತ್ತೆ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಇವೆರಡು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನಾನು ಮಿಕ್ಸರ್ಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊತೀನಿ. ಅಲ್ಲಿವರೆಗೂ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ನೆಕ್ಸ್ಟು ನಾನು ತೊಗೊಂಡಿರೋಂಥ ಕೊಬ್ಬರಿನ ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ನಾನು ತೊಗೊಂಡಿರೋಂತಹ ಲವಂಗ, ಚಕ್ಕೆ, ಏಲಕ್ಕಿ ಮತ್ತು ಕರಿಮೆಣಸು ಎಲ್ಲವನ್ನು ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಎಲ್ಲವನ್ನು ಹಾಕಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಮೊದಲೇ ಕೊಬ್ಬರಿನ ಏನಕ್ಕೆ ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಅಂದರೆ, ಇದು ಫುಲ್ಲು ಸ್ವಲ್ಪ ನೈಸಾಗಿ ಹುಟ್ಕೊಂಡ್ರೆ ಸಾಂಬಾರು ಟೇಸ್ಟು ಸೂಪರ್ ಆಗಿರುತ್ತೆ. ನೆಕ್ಸ್ಟ್ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಅದರಲ್ಲಿಯೇ ಇವಾಗ ತಣ್ಣಗಾಗಿ ಬರುವಂತಹ ಈರುಳ್ಳಿ ಮತ್ತು ಟೊಮೆಟೊ ಹಣ್ಣು ಹಾಕ್ಕೊತಾ ಇದ್ದೀನಿ. ಹಾಕಿಬಿಟ್ಟು ಇದನ್ನೂ ಕೂಡ ನೈಸಾಗಿ ರುಬ್ಕೊತಾ ಇದ್ದೀನಿ. ಫುಲ್ಲು ನೈಸ್ ಆಗಬೇಕು, ಸ್ವಲ್ಪ ತರಿ ತರಿಯಾಗಿರಬಾರ್ದು, ಫುಲ್ಲು ನೈಸಾಗಿ ರುಬ್ಕೋಬೇಕು. ಈ ರೀತಿ ನೈಸಾಗಿ ರುಬ್ಕೊಳೋದ್ರಿಂದ ಸಾಂಬಾರು ಸೂಪರಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ನೈಸ್ ಆಗಬೇಕದು. ಓಕೆ, ನೆಕ್ಸ್ಟ್ ನಾನು ಒಲೆ ಮೇಲೆ ಕುಕ್ಕರ್ ಇಟ್ಕೊತಿದ್ದೀನಿ. ನಾನು ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ. ಕುಕ್ಕರಲ್ಲಿ ಮಾಡೋದ್ರಿಂದ ಬೇಗ ಆಗುತ್ತೆ, ಅದಕ್ಕೆ ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಕುಕ್ಕರ್ ಬಿಸಿ ಆದಮೇಲೆ ಇದಕ್ಕೆ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ.
ಎಣ್ಣೆ ಇದು ಬಿಸಿ ಆಗಬೇಕು. ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಹಾಕೊಳ್ತಾ ಇದ್ದೀನಿ, ಅದು ಸ್ವಲ್ಪ ಚಟಕಟ ಆಗಬೇಕು. ನೆಕ್ಸ್ಟ್ ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕೊತಾ ಇದ್ದೀನಿ. ನೆಕ್ಸ್ಟ್ ನಾನು ಆಗಲೇ ಪೇಸ್ಟ್ ಮಾಡಿಟ್ಕೊಂಡಿದ್ನೆಲ್ಲ ಅದನ್ನು ಕೂಡ ಇದಕ್ಕೆ ಹಾಕೊತಾ ಇದ್ದೀನಿ. ಹಾಕಿಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡಬೇಕು ನೀಟಾಗಿ ಎಣ್ಣೆ ಒಳಗೆ. ಒಂದು 2-3 ನಿಮಿಷಗಳವರೆಗೂ ಮಿಕ್ಸ್ ಆಗಬೇಕು, ಅದರಲ್ಲಿರುವಂತಹ ಹಸಿ ವಾಸನೆ ಹೋಗುವವರೆಗೂ ಒಂದು ಸ್ವಲ್ಪ ಫ್ರೈ ಮಾಡಬೇಕು. ನೆಕ್ಸ್ಟ್ ಒಂದು ನಿಮಿಷ ಕುದಿಬೇಕದು, ಅದರಲ್ಲಿರುವಂಥ ಹಸಿ ವಾಸನೆ ಹೋದ್ಮೇಲೆ ನೆಕ್ಸ್ಟ್ ನಾನು ಗರಂ ಮಸಾಲ, ಧನಿಯಾ ಮತ್ತು ಅರಿಶಿನ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಆಲೂಗಡ್ಡೆಯನ್ನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ನೆಲ್ಲ ಅದನ್ನು ಕೂಡ ಹಾಕೊತಾ ಇದ್ದೀನಿ. ನೆಕ್ಸ್ಟ್ ಖಾರದ ಪುಡಿ ಹಾಕೊತಾ ಇದ್ದೀನಿ. ಹಾಕ್ಬಿಟ್ಟು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಆದಮೇಲೆ ನೆಕ್ಸ್ಟ್ ನಾನು ಮೊಳಕೆ ಬರೆಸಿದಂಥ ಹುರುಳಿಕಾಳನ್ನು ಪಕ್ಕ ಹಾಕೊತಾ ಇದ್ದೀನಿ. ಹಾಕ್ಬಿಟ್ಟು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮೊಳಕೆ ಕಾಳು ಕಟ್ಟಿದ ಸಾಂಬಾರುಗಳನ್ನು ಮಾಡೋದ್ರಿಂದ ಮನೆಯಲ್ಲಿ ಮಕ್ಕಳಿಗೆ ಈ ರೀತಿ ಮಾಡಿ ಕೊಡೋದ್ರಿಂದ ಮಕ್ಕಳಿಗೂ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಮತ್ತು ಇದು ಈ ರೀತಿ ಮಾಡೋದ್ರಿಂದ ಅಪೌಷ್ಟಿಕತೆ ಬರೋಲ್ಲ, ಮತ್ತು ಮಕ್ಕಳು ಪೌಷ್ಟಿಕವಾಗಿ ಮತ್ತು ಆರೋಗ್ಯವಾಗಿ ಇರ್ತಾರೆ. ಈ ರೀತಿ ಒಳ್ಳೆ ಒಳ್ಳೆ ಆಹಾರಗಳನ್ನು ತಿನ್ನೋದ್ರಿಂದ ನಿಮಗೆ ಎಷ್ಟು ನೀರು ಬೇಕು ನೋಡಿ ಅಷ್ಟು ಹಾಕ್ಕೊಳ್ಳಿ, ಜಾಸ್ತಿ ತೆಳ್ಳಗೆ ಮಾಡಬೇಡಿ, ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಾ ಇದಕ್ಕೆ ಒಂದು ಚರಿಗೆ ಆಗೋಗಷ್ಟು ಅಷ್ಟೇ ನೀರು ಹಾಕೊಂಡಿದ್ದೀನಿ ನೋಡಿ. ಈ ರೀತಿ ದಪ್ಪ ಇದ್ದರೆ ಸಾಕು, ಫುಲ್ ತೆಳ್ಳಗಾಗಿಬಿಟ್ರೆ ಸಾಂಬಾರು ಸರಿ ಆಗಲ್ಲ ನೋಡಿ. ಒಂದು ಕುದಿ ಕುದಿಸ್ಕೊತಾ ಇದ್ದೀನಿ ಸ್ವಲ್ಪ, ಅಂದರೆ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗಬೇಕಲ್ಲ, ಅದಕ್ಕೆ ಒಂದು ಕುದಿ ಕುದಿಸಿದ ಮೇಲೆ ಮುಚ್ಚಳ ಮುಚ್ಚಿಬಿಟ್ಟು 2-3 ವಿಸಿಲ್ ಇದನ್ನು ಕೂಗಿಸ್ಕೊತಾ ಇದ್ದೀನಿ. ಮೊಳಕೆ ಕಾಳುಗಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಇವುಗಳಿಂದ ಮಕ್ಕಳಲ್ಲಿ ಅಪೌಷ್ಟಿಕತೆ ಬರಲ್ಲ, ಮತ್ತು ಮಕ್ಕಳಲ್ಲಿ ಒಳ್ಳೆ ಪೌಷ್ಟಿಕ ಆಹಾರ ಸಿಗುತ್ತೆ. ಸೂಪರ್ ನೋಡಿ ಯಾವ ರೀತಿ ಬಂದಿದೆ ಮೊಳಕೆ ಕಾಳಿನ ಸಾಂಬಾರ್ ನೋಡಿ, ಎಷ್ಟು ಸೂಪರ್ ಆಗಿ ಬಂದಿದೆ ನೋಡಿ. ಅಷ್ಟು ತೆಳುವೂ ಆಗಿಲ್ಲ, ಅಷ್ಟು ದಪ್ಪನೂ ಆಗಿಲ್ಲ, ಮೀಡಿಯಮ್ ಸೈಜಾಗಿ ಗಟ್ಟಿಯಾಗಿ ಯಾವ ರೀತಿ ಸೂಪರ್ ಆಗಿ ಬಂದಿದೆ. ಇದನ್ನು ಒಂದು ಸರ್ವಿಂಗ್ ಬಾಳಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಇದು ಎದ್ರ ಜೊತೆ ಚೆನ್ನಾಗಿರುತ್ತಂದರೆ ಬಿಸಿ ಅನ್ನ ಮತ್ತು ಚಪಾತಿ, ರಾಗಿ ಮುದ್ದೆ ಮತ್ತು ಇದ್ರ ಜೊತೆ ನೀರು ದೋಸೆ ಅಂತೂ ಸೂಪರ್ ಕಾಂಬಿನೇಷನ್ ಇದು ನೋಡಿ ಫ್ರೆಂಡ್ಸ್. ಇವಾಗ ನಾನು ಒಂದು ಬಾಳಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಓಕೆ, ಇವಾಗ ಬಿಸಿ ಅನ್ನದ ಜೊತೆ ಮೊಳಕೆ ಕಾಳಿನ ಸಾಂಬಾರ್ ರೆಡಿ ನೋಡಿ ಫ್ರೆಂಡ್ಸ್, ಎಷ್ಟು ಸೂಪರ್ ಆಗಿ ಬಂದಿದೆ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಮತ್ತು ಟೇಸ್ಟ್ ಮಾಡಿ, ಮತ್ತು ಕಮೆಂಟ್ ಮಾಡಿ, ಮತ್ತು ಎಲ್ರಿಗೂ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್.